ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ದ್ವಿತೀಯ ಪಿ ಯು ಸಿ ಕೀ ಅಂತರ್ ಪ್ರಕಟ ಮಾಡಿದ್ದಾರೆ, ಮೌಲ್ಯಮಾಪನ ಕೂಡ ಪ್ರಾರಂಭ ಆಗ್ತಿದೆ. ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೂಡ ಬರ್ತೋಗ್ತದೆ. ನಂತರ ನೋಡೋದಾದರೆ ನಿಮಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೀ ಉತ್ತರವನ್ನು ಪ್ರಕಟ ಮಾಡಿದ್ದಾರೆ ಪಿ ಯು ಸಿ ಬೋರ್ಡ್ ಅವರು. ಯಾವ ವಿದ್ಯಾರ್ಥಿಗಳು ಪಿ ಯು ಸಿ ಕೀ ಆನ್ಸರ್ಗೋಸ್ಕರ ಕಾಯ್ತಿದ್ದಾರೆ ಅವರು ತಮ್ಮ ತಮ್ಮ ಕೀ ಆನ್ಸರನ್ನು ನೋಡ್ಕೋಬೋದು. ತಮ್ಮ ತಮ್ಮ ವಿಷಯದ ಬಗ್ಗೆ ನೀವು ಪಿ ಯು ಸಿ ಅಫಿಷಿಯಲ್ ವೆಬ್ಸೈಟ್, ಪಿ ಯು ಸಿ ಅಧಿಕೃತ ವೆಬ್ಸೈಟ್ ಆಗಿರುವ hatersvtu.pue.karnataka.government.in ಈ ವೆಬ್ಸೈಟ್ಗೆ ಹೋಗಿ ಭೇಟಿ ನೀಡಿ ನೀವು ಅಲ್ಲಿ ನಿಮಗೆ ಕೀ ಆನ್ಸರನ್ನು ನೋಡ್ಬೋದು. ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಪಿ ಯು ಸಿ ಬೋರ್ಡ್ ವೆಬ್ಸೈಟ್ ನಾನು ಕೊಟ್ಟಿರ್ತೀನಿ, ಲಿಂಕ್ನ ಕ್ಲಿಕ್ ಮಾಡಿ ನೋಡಿ. ಮತ್ತೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳು ಕೂಡ ಬುಧವಾರ ಸುಸೂತ್ರವಾಗಿ ಮುಕ್ತಾಯಗೊಂಡಿದೆ. ಅಂದರೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೂಡ ಕಂಪ್ಲೀಟ್ ಆಗಿದೆ. ನಂತರ ಇದರ ಬೆನ್ನಲ್ಲೇ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಎಲ್ಲ ವಿಷಯಗಳ ಪ್ರಶ್ನೆಪತ್ರಿಕೆಯ ಮಾದರಿ ಉತ್ತರಗಳನ್ನು ಪ್ರಕಟಣೆ ಮಾಡಲಾಗಿದೆ. ಈಗ ಪಿ ಯು ಸಿ ಪರೀಕ್ಷೆ ಕೂಡ ಮುಗಿಯಿತು. ಅದೇ ರೀತಿ ಕೀ ಆನ್ಸರನ್ನು ಕೂಡ ಎಲ್ಲ ವಿಷಯದ ಕೀ ಆನ್ಸರ್ ಕೂಡ ಪಿ ಯು ಸಿ ಬೋರ್ಡ್ ಅವರು ಪ್ರಕಟಣೆ ಮಾಡಲಾಗಿದೆ ಅಂತೇಳಿ ಪಿ ಯು ಸಿ ಬೋರ್ಡ್ ಅವರು ತಿಳಿಸಿದ್ದಾರೆ. ನೀವು ಪಿ ಯು ಸಿ ವೆಬ್ಸೈಟಲ್ಲಿ ನಿಮ್ಮ ನಿಮ್ಮ ಕೀ ಆನ್ಸರ್ಸನ್ನು ಕೂಡ ನೋಡ್ಕೋಬೋದು. ನಿಮ್ಮ ನಿಮ್ಮ ವಿಷಯಗಳ ಬಗ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ನಂತರ ನಿಮಗೆ ಮೌಲ್ಯಮಾಪನ ಕೂಡ ಯಾವಾಗ ಶುರು ಆಗುತ್ತೆ ಅಂತ ಕೇಳ್ತಿದ್ರು. ಇದು ಕೂಡ ಮೇ 21ರಿಂದ ಮೌಲ್ಯಮಾಪನ ಕಾರ್ಯ ಕೂಡ ಶುರುವಾಗುವ ಸಾಧ್ಯತೆ ಇದೆ. ನಿಮಗೆ ಗೊತ್ತಿರೋಗೆ ಪಿ ಯು ಸಿ ಮೌಲ್ಯಮಾಪನ ಬಂದುಬಿಟ್ಟು ಮೇ 21ರಿಂದ ಪ್ರಾರಂಭವಾಗುವ ಸಾಧ್ಯತೆ ಇದೆ ಅಂತೇಳಿ ಸದ್ಯಕ್ಕೆ ಪೇಪರಲ್ಲಿ ಕೂಡ ವರದಿಯಾಗಿದೆ. ನೀವು ಕೂಡ ಅದ್ರ ಬಗ್ಗೆ ನಡೀತಿದ್ದೀರಾ. ಆದಷ್ಟು ಬೇಗ ಪಿ ಯು ಸಿ ವ್ಯಾಲ್ಯೂಷನ್ ಕೂಡ ನಡೀತಿದೆ. ನಂತರ ಜೂನ್ ಮೂರನೇ ವಾರದಲ್ಲಿ ನಿಮಗೆ ರಿಸಲ್ಟ್ ಬಂದುಬಿಟ್ಟು ಘೋಷಣೆ ಮಾಡ್ತಾರೆ ಅಂತೇಳಿ ತಿಳಿಸಿರ್ತಾರೆ. ಪಿ ಯು ಸಿ ವ್ಯಾಲ್ಯೂಷನ್ ಕೂಡ ಪ್ರಾರಂಭ ಆಗಿದೆ. ನಿಮ್ಮ ಎಕ್ಸಾಮ್ ಸೆಂಟರ್ಸ್ಗಳು ಕೂಡ ಇರ್ತವೆ, ಸಾರಿ ಪರೀಕ್ಷಾ ಮೌಲ್ಯಮಾಪನ ಸೆಂಟರ್ಗಳು ಕೂಡ ಇರ್ತವೆ. ಅಲ್ಲಿ ನಿಮ್ಮ ಪೇಪರ್ಗಳು ಕೂಡ ಮೌಲ್ಯಮಾಪನ ಕೂಡ ಮಾಡ್ತಾರೆ. ನಂತರ ಜೂನ್ ಮೂರನೇ ವಾರದಲ್ಲಿ ನಿಮಗೆ ಫಲಿತಾಂಶ ಬಂದುಬಿಟ್ಟು ಪ್ರಕಟಣೆ ಮಾಡಲಾಗುವುದು ಅಂತೇಳಿ ಸದ್ಯಕ್ಕೆ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.